ಈಗ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಜೊತೆಗಿನ 60 ಸೆಕೆಂಡ್ಗಳ ಚಿಟ್ಚಾಟ್ ಬನ್ನಿ ನೋಡೋಣ. ಯತ್ನಾಳ್ ನಿರಾಣಿ ಬಿಜೆಪಿಯಲ್ಲಿ ಎಣ್ಣೆ ಸಿಗಿಕಾಯಿ ಇಲ್ಲ, ನಾವು ಒಟ್ಟು ಒಟ್ಟಾರೆ ಬಂದಿರ್ತದೆ. ಕೆಲವೊಂದು ವಿಷಯದಲ್ಲಿ ವಿಚಾರಗಳ ಬದಲಾವಣೆ ಇರಬಹುದು, ಅದರ ಸಂಬಂಧದಲ್ಲಿ ಏನು ತೊಂದರೆ ಇಲ್ಲ. ಪಂಚಮಸಾಲಿ ಮೀಸಲಾತಿ ಸಿಗಲಿಲ್ಲ ಅಂತ ಹೇಳಿದ್ರೆ ಬಿಜೆಪಿಗೆ ಲಿಂಗಾಯತರ ಮತ ಸಿಗಲ್ಲ. 100ಕ್ಕೆ 100ರಷ್ಟು ಮೀಸಲಾತಿ ಸಿಕ್ಕೇ ಸಿಗ್ತದೆ, ಮತಗಳ ಬಗ್ಗೆ ಅದು ಎಣ್ಣೆ ಮಾತು. ಪಂಚಮಸಾಲಿಗಳಿಗೆ ಮೀಸಲಾತಿ ಸಿಗದೇ ಇರೋದಕ್ಕೆ ನಿರಾಣಿ ಪ್ರಯತ್ನಿಸ್ತಾ ಇದ್ದಾರೆ. ಪಕ್ಷ ಮತ್ತು ಸಮಾಜ ನಾನು ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದೇನೆ. ಯಾವುದೇ ಮಗ ತಾಯಿಗೆ ಅನ್ಯಾಯ ಆಗಲಾರದಂತೆ ನೋಡ್ಕೊಳ್ಳೋದೇ ನನ್ನ ಜವಾಬ್ದಾರಿ. ನಾನು ಅದನ್ನೇ ಅತ್ಯಂತ ಉನ್ನತ ಸ್ಥಾನದಲ್ಲಿ ನಾನು ನೋಡ್ತಾ ಇದ್ದೇನೆ. ಸಾಮಾಜಿಕವಾಗಿ ಪ್ರಬಲವಾಗಿರೋ ಪಂಚಮಸಾಲಿಗಳಿಗೆ ಮೀಸಲಾತಿ ಬೇಕಾ? ನಿಜವಾಗಿಯೂ ಬೇಕು. ಶಿಕ್ಷಣದಿಂದ ವಂಚಿತರಾಗಿರುವಂತವರಿಗೆ ಅವ್ರಿಗೆ ನ್ಯಾಯ ಸಿಗೋದ್ರ ಸಲುವಾಗಿ ಮೀಸಲಾತಿ ಬೇಕು. ನಿರಾಣಿ ತಮ್ಮ ಮಗನನ್ನ ಮುಂದಿನ ಎಲೆಕ್ಷನ್ಗೆ ನಿಲ್ಲಿಸ್ತಾರೆ. 100ಕ್ಕೆ 100 ಸುಳ್ಳು. ಅವನು ಯಾವುದೇ ರೀತಿಯಿಂದ ರಾಜಕೀಯದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವನು ಕೈಗಾರಿಕೋದ್ಯಮಿಯಾಗಿ ಬೆಳೆಯಲಿಕ್ಕೆ ಅವನು ಸಾಕಷ್ಟು ಮಾಡ್ತಾ ಇದ್ದಾನೆ. ರಾಜಕೀಯ ಎಂದೂ ಅವನು ಬರಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಸಂಗಮೇಶ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸೋದಕ್ಕೆ ನಿರಾಣಿ ಲಾಬಿ ಮಾಡ್ತಿದ್ದಾರೆ. ಸುಳ್ಳು. ಇನ್ನು ಯಾರಾದರೂ ನಮ್ಮ ಕುಟುಂಬದಲ್ಲಿ ಬಂದರೆ ನಾನು ಅವತ್ತು ನಿವೃತ್ತಿ ಆಗ್ತೇನೆ. ಥ್ಯಾಂಕ್ ಯು ಮುರುಗೇಶ್ ನಿರಾಣಿ ಅವರೇ. ಥ್ಯಾಂಕ್ ಯು. ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.